ನಿನ್ನೆ ನಮಗೊಂದು ವಿಷಯನ ತಲುಪಿಸಿದ್ವಿ. ಕೆಲವೊಂದು ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಫ್ಲೆಕ್ಸ್ಗೆ ಒಂದು ಸಗಣಿಯನ್ನ ಎರಚಿ ಒಂದಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿದ್ರು ಅಂತ. ಅದೇ ರೀತಿಯಾಗಿ ತಿಪಟೂರಿನ ಈ ಒಂದು ಸಮೀಪ ಇರುವಂತಹ ಈ ಒಂದು ಜಾಗದಲ್ಲಿ ಕಿಡಿಗೇಡಿಗಳು ಫ್ಲೆಕ್ಸ್ ಅನ್ನು ಅಂಬೇಡ್ಕರ್ ಇರುವಂತಹ ಫ್ಲೆಕ್ಸ್ ಅನ್ನ ಹರಿದು ಅಲ್ಲೊಂದಷ್ಟು ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಅಂಬೇಡ್ಕರ್ ಅವರ ಫ್ಲೆಕ್ಸ್ ಅನ್ನ ಹರಿದಂತಹ ಕಿಡಿಗೇಡಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರುವಂತಹ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಬಿಸಾಕಿದ್ದಾರೆ. ತಿಪಟೂರು ತಾಲೂಕಿನಲ್ಲಿರುವಂತಹ ಕೆರಗೋಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆರಗೋಡಿ ಗ್ರಾಮದ ಸರ್ಕಲ್ ನಲ್ಲಿ ಈ ಒಂದು ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಕಿಡಿಗೇಡಿಗಳ ಕೃತ್ಯದಿಂದ ಅಲ್ಲಿನ ಗ್ರಾಮಸ್ಥರು ಅಂದ್ರೆ ಕೆರಗೋಡಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅಭಿಮಾನಿಗಳಿಂದ ಕಿಡಿಗೇಡಿಗಳ ಬಂಧನ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಪ್ರತಿಭಟನಾ ನಿರತರು ಕಿಡಿಗೇಡಿಗಳ ಬಂಧನಕ್ಕೆ ಪಟ್ಟು ಹಿಡಿದಿದ್ದಾರೆ. ಈ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೆರಗೋಡಿ ಗ್ರಾಮ ಇದು. ಸೊ ಇಲ್ಲಿ ಹಾಕಿದಂತಹ ಸರ್ಕಲ್ ನಲ್ಲಿ ಹಾಕಿದಂತಹ ಅಂಬೇಡ್ಕರ್ ಫ್ಲೆಕ್ಸ್ ಇದನ್ನ ಅರೆದಿದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಊರಿನ ಮುಖಂಡರುಗಳು ಜನಗಳು ಸ್ವಲ್ಪ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ. ಜೊತೆಗೆ ಈ ಕೂಡಲೇ ಅಲ್ಲಿನ ಯಾರು ಆ ಕಿಡಿಗೇಡಿಗಳು ಯಾರಿದ್ದಾರೆ ಇವರೆಲ್ಲರನ್ನು ಬಂಧಿಸಬೇಕು, ಬಂದು ಬದ್ದು ಒಳಗಡೆ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಭೇಟಿ ನೀಡಿ ಜಾಗವನ್ನ ಪರಿಶೀಲನೆ ಮಾಡಿದ್ದಾರೆ. ಯಾರು ಈ ಕೃತ್ಯವನ್ನು ಎಸಗಿರ್ಬೋದು ಅನ್ನೋ ಒಂದು ಹುಡುಕಾಟದಲ್ಲಿ ಪೊಲೀಸರು ಕೂಡ ನಿರತರಾಗಿದ್ದಾರೆ. ಆದರೆ ಅಲ್ಲಿನ ಅಂಬೇಡ್ಕರ್ ಅಭಿಮಾನಿಗಳೇನಿದ್ದಾರೆ, ದಯಮಾಡಿ ಇವ್ರನ್ನ ಈ ಕೂಡಲೇ ನೀವು ಬಂಧನ ಮಾಡಬೇಕು, ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರುವವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಸಂವಿಧಾನದಲ್ಲಿ ಬರೆದಿಟ್ಟು ಇವತ್ತು ಇಡೀ ಇಂಡಿಯಾದಲ್ಲಿ ಅಚ್ಚುಕಟ್ಟ ಜನ ಜೀವನ ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಬದುಕ್ತಾವ್ರೆ ಅಂತ ಅಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರಣ. ಯಾರಿಗೂ ಅವಮಾನ ಮಾಡ್ತಕ್ಕಂತ ಯಾರನ್ನು ಬೇಜವಾರ ಮಾಡ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲೂ ಮಾಡಿಲ್ಲ. ಇಲ್ಲಿ ಯಾವ ಜನಾಂಗನೂ ಸಹ ವಿರೋಧಿಸಂಗಿಲ್ಲ ಅವನ. ಇಡೀ ಸಮಾಜನೇ ಅವ್ರನ್ನ ಪೂಜೆ ಮಾಡಬೇಕು, ಗೌರವಿಸ್ಬೇಕು. ಅಂತ ಮಹಾನ್ ವ್ಯಕ್ತಿ, ಅಂತ ಮಹಾನ್ ವ್ಯಕ್ತಿಯನ್ನ ಈ ತರ ಅವಮಾನಗೊಳಿಸಲಿ ಅಂತ ಅಂದ್ರೆ ಅವನು ನಿಜವಾಗ್ಲೂ ಮನುಷ್ಯನೇ ಅಲ್ಲ, ಅವನಲ್ಲಿ ಮನುಷ್ಯತ್ವನ ಇಲ್ಲ ಅಂತ ಹೇಳಿ ನಾವು ತಿಳ್ಕೋಬೇಕಾಗುತ್ತೆ. ಅವನಿಗೆ ಸರ್ಕಾರದ ವತಿಯಿಂದ ಇವತ್ತು ಅದು ಪೊಲೀಸ್ ಅಧಿಕಾರ ಇಟ್ಕೊಂಡವ್ರೆ ಅವ್ರು ಯಾರು ಅಂತ ಹೇಳಿ ಗುರುತಿಳಿದು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನೀವು ಕೂಡ ಅಷ್ಟೇ, ನಮ್ಗೆಲ್ಲರಿಗೂ ಯಾವತ್ತೂ ಸಮಾಜದಲ್ಲಿ ಎಲ್ಲರಿಗೂ ಬದುಕಕ್ಕೆ ಅವಕಾಶ ಐತೆ. ಎಲ್ಲರೂ ಸ್ವತಂತ್ರವಾಗಿ ಅವ್ರ ದುಡಿಮೆ, ಅವ್ರ ಬದುಕು, ಅವ್ರ ಜೀವನ ಮಾಡಕ್ಕೆ ಅವಕಾಶ ಐತೆ. ಇಲ್ಲಿ ಯಾರನ್ನು ಯಾರು ದಂಡಿಸ್ತಕ್ಕಂಥದ್ದು, ಯಾರನ್ನ ಇಲ್ಲಿ ಎಡಿಸ್ತಕ್ಕಂಥದ್ದು, ಬೆದರ್ಸ್ತಕ್ಕಂಥ ಕೆಲಸ ಆಗಂಗಿಲ್ಲ, ಆಗಕ್ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಎಲ್ಲಾದ್ರೂ ಕಾನೂನು ಬದ್ಧವಾಗಿರ್ತಕ್ಕಂಥ ಚೌಕಟ್ಟಿದೆ, ಅದನ್ನು ಬದುಕಬೇಕು. ಅದರಿಂದ ನಾವ್ ಯಾಕೆ ಅವ್ರು ಇದ್ ಮಾಡ್ತೀವಿ ಅಂತ ಅಂತಂದ್ರೆ, ಅವರು ನಾವು ನಮ್ ಜನಾಂಗದರೆ ಮಾತ್ರ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ, ಅಥವಾ ನಮ್ ಜನಾಂಗದರೆ ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ಅಂತ ಏನಿಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಜನಾಂಗರು ಮಾಡ್ತಾರೆ, ಎಲ್ಲಾರು ಮಾಡ್ಬೇಕು. ಅವರು ನಿಜವಾಗ್ಲೂ ಸಮಾಜಕ್ಕೆ ಒಂದು ದೊಡ್ಡ ದೇವರ ಜೊತೆ ಇವತ್ತು ಎಲ್ಲಾರ ಮನೆಯಲ್ಲೂ ಮನೆಯಲ್ಲಿ ಪೂಜೆ ಮಾಡಬೇಕು. ಎಲ್ಲಾ ಸಮಾಜ ಎಲ್ಲಾ ವರ್ಗರ್ಗೂ ಇದೆ. ಇವತ್ತು ಬ್ರಿಟಿಷ್ ಕಾಲಕ್ಕಿದ್ದಂತ ಕಾನೂನು ಬದಲಾವಣೆ ಮಾಡಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ, ಮಹಿಳೆಯರು ಎಲ್ಲಾ ಜನಾಂಗ ಮಹಿಳೆಯರು ಸೇರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟರೆ ಒಳ್ಳೆ ಗೌರವ ಕೆಲಸವನ್ನು ಮಾಡಿ ಅಂಬೇಡ್ಕರ್ ಅವರು. ಅವ್ರುಗಳಿಗೆ ಹೆಂಗಸಿಗೂ ಸಹ ಇವತ್ತು ಗೌರವವನ್ನು ಮಾಡ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು.
ಅದೇ ರೀತಿ ಕಷ್ಟ ಪಡಿರ್ತಕ್ಕಂಥವ್ರು, ಶೋಷಣೆ ಸಿಗ್ತಕ್ಕಂಥವ್ರು, ಕಷ್ಟ ಬಹಳ ಕೆಳವರ್ಗದಲ್ಲಿರ್ತಕ್ಕಂಥವ್ರಿಗೆ ದಾರಿ ದೀಪ ಆಗಿದೆ. ಇವತ್ತು ನಾವೆಲ್ಲ ಇವತ್ತು ಇವತ್ತು ಈ ಮಟ್ಟಿಗೆ ಇದೀವಿ ಇಲ್ಲ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರಣ. ನಾನು ಸಹ ಇವತ್ತು ನಾನು ಇವತ್ತು ನೋಡಿ ನಾನು ಪಟ್ಟಂತ ಪಾಡು, ನಾನು ಪಟ್ಟಂತ ಕಷ್ಟ ಒಂದೊಂದಲ್ಲ ಇವತ್ತು ಅದಕ್ಕೆಲ್ಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವಮಾನ ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲಿ ಇದನ್ನ ನಾವು ಪ್ರಚಾರ ಮಾಡ್ತೀವಿ. ಅಂಬೇಡ್ಕರ್ ಅವರು ಏನ್ ಸಮಸ್ಯೆ ಆಗುತ್ತೆ, ಏನ್ ಕಷ್ಟ ಬರುತ್ತೆ, ಏನ್ ಕಾನೂನು ಬಗ್ಗೆ ಎಷ್ಟು ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥ ಅವ್ರಿಗೆ ಗೊತ್ತಾಗ್ಬೇಕು. ಅಂಬೇಡ್ಕರ್ ಜಯಂತಿ ದಿವಸ ನಾವು ಅಲ್ಲಿ ಕಟೌಟ್ ಹಾಕಿದ್ದು, ಕಟೌಟ್ ಹಾಕಿದ್ರು ಒಂದು ಎರಡು ದಿವಸ ಪೊಲೀಸ್ನವ್ರು ಇದು ಮಾಡಿದ್ರು, ನೈಟ್ ಬಂದು ಅವತ್ತು ಹಾಕಿದ ದಿವಸ ಇವತ್ತು ಇಷ್ಟೊಂದಂಗೆ ಹಾಕಿದ್ರೆ ಹಿಂಗೆ ಹಿಂಗೆ ಅಂತ. ಸೊ ಏನು ಅಲ್ಲ, ಎಲ್ಲ ಕಡೆ ಹಾಕಿ ನಾವು ಅದರಿಂದ ಹಾಕಿದ್ವು. ಸರಿ, ಎರಡು ದಿವಸ ಪೊಲೀಸ್ ಬೀಟ್ ಹಾಕಿದ್ರೆ ಒಬ್ಬ ಇಬ್ಬರನ್ನ, ಇವತ್ತು ನಿನ್ನೆ ನೈಟಾಗಿ ಇರಲಿಲ್ಲ, ಅದೇ ಅರ್ಧ ಹಾಕಿದ್ರೆ ಯಾರೋ ಕಿಡಿಗೇಡಿಗಳು ಮಧ್ಯಾಹ್ನದಿಂದ ಇವತ್ತು ಎಲ್ಲ ಮೂರು ಸಮುದಾಯದ ಎಲ್ಲರೂ ಜನಾಂಗದವರು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದ್ರು. ಎಲ್ಲ ಸ್ಟ್ರೈಕ್ ಮಾಡೋ ಹೊತ್ತಿಗೆ ತಹಸೀಲ್ದಾರು, ಡಿ ಓ ಸಿ ಸಾಹೇಬರು ಎಲ್ಲ ಬಂದು ಅಲ್ಲಿ ಏನೂ ಆಗ್ದಂಗೆ ಅಚ್ಚುತ್ತಾರೆ ಆಗಲಿ ಪೊಲೀಸ್ ಬೀಟ್ ಹಾಕ್ತೀವಿ, ಒಂದು ಸಿ ಸಿ ಟಿ ಕ್ಯಾಮ್ರಾ ಹಾಕ್ತೀವಿ ಅಂತ ಹೇಳಿದ್ರೆ ಏನು ಅಚ್ಚುತ್ತಾರೆ ಆಗ್ದಂಗೆ ಮಾಡ್ಕೊಂತೀವಿ ಅಂತ ಜವಾಬ್ದಾರಿ ಕೊಡ್ತಾರೆ. ಅದಕ್ಕೆ ನಾವು ಅಲ್ಲಿ ಎಲ್ಲ ಇದು ಮಾಡ್ಕೊಂಡು ಬೇರೆ ಬ್ಯಾನರ್ ತಂದು ಹಾಕಿ ತಿರ್ಗವ ಬಂದು ಜೈ ಭೀಮ್ ಅರ್ಧ ಹಾಕ್ಬಿಟ್ಟಾರೆ ಅದು ಹಾಕಿರಲ್ಲ ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ತಕ್ಷಣ ಶಿಕ್ಷೆ ಕೊಡುವಂತ ನಾವು ಕಾನಲ್ಲಿ ಕೇಳ್ಕೊಂತಿದ್ದೀವಿ. ಸಂವಿಧಾನ ಸಚಿವ ಡಾಕ್ಟರ್ ಅಂಬೇಡ್ಕರ್ ಅವರು ಪಕ್ಷವನ್ನು ನಾವು ಓಪನ್ ಮಾಡಿದ್ದು, ಅದಕ್ಕೆ ಕಿಡಿಗೇಡಿಗಳು ಬಂದು ಅವರ ಫೋಟೋ ಭಾವಚಿತ್ರವನ್ನು ಹೊರದೇ ಹಾಕಿ ನಮಗೆ ಅವಮಾನ ಮಾಡಿದ್ದಾರೆ. ಅವ್ರು ಯಾರನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯಪಡಿಸ್ಬೇಕಾಗಿ ತಮ್ಮಲ್ಲಿ ಎಲ್ಲ ಇಲಾಖೆಗಳಿಗೆ ತಿಳಿಸಿದ್ದೀವಿ. ನೀವು ನಿಮ್ಮ ಮುಖಾಂತರವಾಗಿ ನಮಗೆ ನ್ಯಾಯಪಡಿಸ್ಬೇಕಾಗಿ ಭೇಟಿ ಕೊಡ್ತೀವಿ. ಹೇಳ್ಬೇಕು ಅಂತಂದ್ರೆ ಈ ಅಂಬೇಡ್ಕರ್ ಜಯಂತಿ ಅನ್ನೋದನ್ನ ಕೇವಲ ಒಂದು ಶೋಷಿತ ವರ್ಗನೇ ಆಗಲಿಲ್ಲ, ದಲಿತರ ಅಂತ ಹೇಳ್ಬೋದು, ಇಲ್ಲ ಹಿಂದುಳಿದ ವರ್ಗಗಳಾಗಿರ್ಬೋದು, ಅವ್ರು ಮಾತ್ರನೇ ಮಾಡಬೇಕು ಅಂತ ಯಾವುದೇ ಒಂದು ಉದ್ದೇಶನೇ ಇಲ್ಲ. ಈ ಅಂಬೇಡ್ಕರ್ ಜಯಂತಿ ಅನ್ನೋದು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ಜನಕ್ಕೂ ಕೂಡ ಮಾಡ್ಬೇಕಾದಂತ ಒಂದು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಬೇಕಾದಂತ ಒಂದಿದು ಜಯಂತಿ ಆಗಿರುತ್ತೆ. ಆದ್ರೆ ಇದೇ ಎಲ್ಲರೂ ಮಾಡಿರೋ ತರ ನಾವು ಒಂದು ಖುಷಿಯಿಂದ ಪ್ರೀತಿಯಿಂದ ನಮ್ಮ ಅಂಬೇಡ್ಕರ್ ನಮ್ಮ ದೇವ್ರು ಅಂತ ಹೇಳಿ ನಾವು ಎಲ್ಲರೂ ಮಾಡೋ ತರ ಒಂದು ಫೆಸ್ಟ್ ಎಲ್ಲ ತಯಾರು ಮಾಡಿ ನಮ್ಮ ಕೈಲಾದಷ್ಟು ಒಂದು ಜಯಂತಿ ಅಂತ ಎಲ್ಲ ಮಾಡ್ಕೊಂಡು ನಮ್ಮ ಕೆರಗೋಡಿ ಗ್ರಾಮದ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಅನ್ನ ಕಟ್ಟಿದ್ವಿ. ಅವತ್ತು ಏನಾಯ್ತು ಅಂದ್ರೆ ಕಟ್ಬೇಕಾದ್ರೆ ಸ್ವಲ್ಪ ಪೊಲೀಸರು ಅವರು ಬಂದ್ರು, ಅವ್ರಿಗೆ ಸ್ವಲ್ಪ ಏನೋ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ ವಿಚಾರಗಳು ಕೇಳ್ಬಂದ್ವು. ಆದ್ರೂ ನಾವು ಅದು ಯಾವ್ದು ತಲೆ ಕೆಡಿಸ್ಕೊಂಡಂಗೆ ಯಾವ್ದು ಎದುರ್ಕೊಂಡಂಗೆ ಅಂಬೇಡ್ಕರ್ ಫ್ಲೆಕ್ಸ್ ಕಟ್ಟಿದ್ವು. ಅವತ್ತು ಪೊಲೀಸ್ ವರ್ಗದವರು ಅದಕ್ಕೋಸ್ಕರ ಅಂತೆಲ್ಲ ಒಬ್ರು ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿನ ನಿಲ್ಲಿಸಿದ್ರು, ಅದನ್ನ ಸೇಫ್ಟಿಗೋಸ್ಕರ ಹೇಳ್ಬಿಟ್ಟು ಆ ಫ್ಲೆಕ್ಸ್ ಹತ್ರನೇ ಒಬ್ರು ಸೆಕ್ಯೂರಿಟಿ ಕೂಡ ಹಾಕಿದ್ರು. ಮತ್ತೆ ಅವ್ರು ಇದ್ದಿದ್ದ ದಿನ ಏನು ಆಗ್ಲಿಲ್ಲ, ಅವತ್ತಿನ ಮಾರನೇ ದಿನ ಬೆಳಗ್ಗೆ ಏನೋ ಇಲ್ಲ, ಮತ್ತೆ ಅವತ್ತು ನೈಟು, ಅವತ್ತು ನೈಟು ಯಾರು ಮಾಡಿದ್ದಾರೆ, ಯಾರಿಂದ ಆಗಿದೆ ಅಂತ ಮಾತ್ರ ಗೊತ್ತಿಲ್ಲ. ಬಟ್ ಅಂಬೇಡ್ಕರ್ ಫ್ಲೆಕ್ಸ್ ಇದ್ದಿದ್ದ ಅದನ್ನೆಲ್ಲ ಯಾರ್ಯಾರು ದುಷ್ಕರ್ಮಿಗಳು ಇರ್ಬೋದು, ಇಲ್ಲ ಜಾತಿವಾದಿಗಳು ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅವ್ರು ಯಾರಂತ ನಮಗೆ ಮಾತ್ರ ಗೊತ್ತಿಲ್ಲ. ಬಟ್ ಬಂದು ಅಂಬೇಡ್ಕರ್ ಫ್ಲೆಕ್ಸನ್ನ ಒಂದು ಅರ್ಜಿ ಹಾಕಿ ಅವಮಾನ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅಂದಾಗ ಅವರು ನಮ್ಮ ಸಂವಿಧಾನ ಶಿಲ್ಪಿ ಆಗಿರ್ಬೋದು, ಅವ್ರನ್ನ ವಿಶ್ವ ಜ್ಞಾನ ಅಂತ ಕರೀತಾರೆ. ಅಂಥ ಅವ್ರನ್ನ ನಾವಿವತ್ತು ನಮ್ಮೂರ ನಮ್ಮೂರು ಹೇಳ್ಕೊಳಕ್ಕೂ ಬೇಜಾರಾಗುತ್ತೆ. ಬಟ್ ಅವ್ರಿಂದ ಒಂದು ಅವಮಾನ ಥರ ಅಂತ ಕೃತ್ಯ ಮಾಡಿದ್ದಾರೆ. ಸೊ ದಯವಿಟ್ಟು ಈಗ ಆ ಕಾರ್ಯ ಮಾಡಿರೋ ಯಾರೇ ಇರ್ಬೋದು ಅಂತವ್ರನ್ನ ಆದಷ್ಟು ಬೇಗ ಕಾನೂನು ಅನ್ನೋದೇನಿರುತ್ತೋ ಅದು ಅವರ ಕಾನೂನು ಚೌಕಟ್ಟಿನಲ್ಲಿ ಅತಿ ಕಠಿಣವಾಗಿ ಶಿಕ್ಷೆಯನ್ನ ಮತ್ತೆ ಆದಷ್ಟು ಬೇಗ ಅಂದ್ರೆ ಬೇಗ ಸರ್. ಯಾಕೆಂದ್ರೆ ಇವತ್ತು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಇದೇ ತರ ಇದೇ ವರ್ಷದ ಅಂಬೇಡ್ಕರ್ ಜಯಂತಿ ಪ್ರತಿ ಸಲ ಇದೇ ತರ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಯಾರು ಈ ತರ ಹೀನಾಯ ಕೃತ್ಯ ಮಾಡಿದಾರೋ ಅವ್ರನ್ನ ತನಿಖೆ ತಗೊಂಡು ವಿಚಾರ ಮಾಡಿ ಅವರಿಗೆ ಕಠಿಣವಾಗಿ ತಕ್ಕಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ನಾವು ಮತ್ತೆ ನಮ್ಮ ಕೆರಗೋಡಿ ಪುರ ಆ ಥರ ಎಲ್ಲ ವಿನಂತಿ ಮಾಡ್ಕೊಂಡು.